ಸ್ನೇಹಿತರೆ, ಇವತ್ತು ಮೊಹರಂ 9ನೇ ದಿನ. ಇದನ್ನ ಖತಲ್ ರಾತ್ರಿ ಅಂತ ಹೇಳಿ ಕರೀತಾರೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ. ಸಾವಿರಾರು ಹಳ್ಳಿಗಳಲ್ಲಿ ಇವತ್ತು ರಾತ್ರಿ ಅಲಾವಿ ಕೊಂಡದ ಎದುರುಗಡೆ ಮೊಹರಂ ಗಾಯನ ಇರ್ತದೆ, ಸೂಗಿನ ಪ್ರದರ್ಶನ ಇರ್ತದೆ. ಇಡೀ ಹಳ್ಳಿಯ ಒಂದು ಜೀವಂತಿಕೆ, ಸೃಜನಶೀಲತೆ ಮತ್ತು ಅದರ ಧರ್ಮಾತೀತ ಮಾನವ ಸಂಬಂಧಗಳ ಒಂದು ಅದ್ಭುತವಾದ ಒಂದು ಪ್ರದರ್ಶನ ಇವತ್ತು ಇರ್ತದೆ. ನಾಳೆ ಮೊಹರಂನ ಕೊನೆಯ ದಿನ. ಕರ್ನಾಟಕದ ಮೊಹರಂನ ಒಂದು ವಿಶಿಷ್ಟತೆಯನ್ನ ತಮ್ಮ ಎದುರುಗಡೆ ಮಂಡಿಸ್ಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ, ಇಸ್ಲಾಂನಲ್ಲಿ ಮೂರು ಬಗೆಯ ಒಂದು ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಆಚರಣೆಗಳಿವೆ ಅಂತ ಹೇಳ್ಬೋದು. ಮೊದಲನೇದಾಗಿ ನಮಾಜ್, ಇದು ಇದು ಇದರ ಕೇಂದ್ರ ಮಸೀದಿ ಅಥವಾ ಈದ್ಗಾ. ವರ್ಷಕ್ಕೆ ಎರಡು ಸಲ ಹೋಗ್ತೀವಲ್ಲ ರಂಜಾನ್ ಬಕ್ರೀದಲ್ಲಿ, ಈದ್ಗಾ. ಎರಡನೇದು ದರ್ಗಾ, ಇದು ಸೂಫಿ ಸಂತರ ಸಮಾಧಿಗಳು, ವರ್ಷಕ್ಕೊಮ್ಮೆ ಅಲ್ಲಿ ಉರುಸ್ ನಡೀತದೆ. ಮೂರನೇದು ಮೊಹರಂ, ಇದು ಪೈಗಂಬರ ಮೊಮ್ಮಕ್ಕಳಾದಂತಹ ಹಸನ್ ಹುಸನರ ಹೆಸರಿನಲ್ಲಿ ಅವರು ಕರ್ಬಲಾ ಕದನದಲ್ಲಿ ಹುತಾತ್ಮರಾದ ಒಂದು ಪುಣ್ಯತಿಥಿ ಅಥವಾ ಅವರ ಸ್ಮರಣೆಯ ಭಾಗವಾಗಿ ಮಾಡುವ ಒಂದು ಶೋಕಾರಾಧನೆ. ಈ ಮೂರು ಸಾಂಸ್ಕೃತಿಕವಾದ ಧಾರ್ಮಿಕವಾದ ಈ ಆಚರಣೆಗಳಲ್ಲಿ ಒಂದು ಸಮುದಾಯಗಳನ್ನು ಬೆಸುಗೆ ಮಾಡಿರುವ ಅತ್ಯಂತ ಪ್ರಮುಖ ಪಾತ್ರವನ್ನ ಈ ಮೊಹರಂ ಕರ್ನಾಟಕದಲ್ಲಿ ಮಾಡ್ತಾ ಇದೆ. ಇದರ ಸಂಕ್ಷಿಪ್ತ ಚರಿತ್ರೆ ಏನು ಅಂದ್ರೆ, ಪೈಗಂಬರ ನಂತರ ಯಾರು ಖಲೀಫರಾಗಬೇಕು ಎನ್ನುವ ಒಂದು ವಿವಾದ, ಅದು ಪೈಗಂಬರ ಮೊಮ್ಮಕ್ಕಳ ಕಾಲಕ್ಕೆ ಉಲ್ಬಣಗೊಂಡು ಒಬ್ಬ ಎದುರಾಳಿ ಆತ ಯಜೀದ್ ಅಂತ, ಆತ ಇವರನ್ನು ಖಲೀಫರಾಗ್ತಾರೆ ಅಂತ ಹೇಳಿ ಸ್ಪರ್ಧಿಗಳಾಗಿ ಭಾವಿಸಿ ಅವರನ್ನ ಕೊಲ್ತಾನೆ. ಆದ್ರೆ ಅದರಿಂದ ಇದೊಂದು ರಾಜಕೀಯ ಕೊಲೆಗಳ ಒಂದು ಹಿನ್ನೆಲೆ ಇರುವಂತಹ ಒಂದು ಸಂಗತಿ. ಈ ಯುದ್ಧದಲ್ಲಿ ಈಗ ಇರಾಕ್ನಲ್ಲಿರುವ ಕರ್ಬಲಾ ನಗರದಲ್ಲಿ ಆ ಹೊಳೆಯ ಪಕ್ಕ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ತುಂಬಾ ಚಿಕ್ಕ ಮಕ್ಕಳಾದಂತಹ ಅಸ್ಗರ್ ಕಾಸಿಮ್ ಅಲಿ ತೀರ್ಕೊಳ್ತಾರೆ. ಹುಸೇನ್ ನ ಶಿರಚ್ಛೇದನ ಮಾಡಲಾಗ್ತದೆ. ಈ ಒಂದು ಶೋಕದ ದಿನವನ್ನ ಜಗತ್ತಿನಾದ್ಯಂತ ಮುಸಲ್ಮಾನರು, ಮುಖ್ಯವಾಗಿ ಶಿಯಾ ಪಂಥಿಗಳು ಮಾಡ್ತಾರೆ. ಕರ್ನಾಟಕದಲ್ಲಿ ಶಿಯಾ ಪಂಥಿಗಳು ಬಹಳ ಕಡಿಮೆ, ಎಲ್ಲೋ ಕೆಲವು ಕುಟುಂಬಗಳಿವೆ ಅಷ್ಟೇ. ಆದರೆ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಇರುವವರೆಲ್ಲರೂ ಕೂಡ ಸುನ್ನಿಗಳು ಆದರೂ ಆಚರಿಸ್ತಾರೆ. ಇದಕ್ಕೆ ಕಾರಣ, ಈ ಭಾಗವನ್ನ ಆಳಿದ ಬಹಮನಿಗಳು ಮತ್ತು ಆದಿಲ್ ಶಾಹಿಗಳು ಮತ್ತು ಗೋಲ್ಕೊಂಡದ ಕುತುಬ್ ಶಾಹಿಗಳು, ಹೈದರಾಬಾದ್ ನಿಜಾಮರು ಮೂಲತಃ ಶಿಯಾ ಪಂಥಿಗಳಾಗಿದ್ದರಿಂದ ಇವರ ಕಾಲದಲ್ಲಿ ಈ ಆಚರಣೆ ಹೆಚ್ಚು ಜಾರಿಗೆ ಬಂತು ಅಂತ ಹೇಳಿ ಹೇಳಬಹುದು. ಹೀಗಾಗಿ ಇದಕ್ಕೆ ಶಿಯಾ ಮತ್ತು ಸುನ್ನಿ ಎಂಬ ಒಂದು ಭೇದ ಇಲ್ಲದೆ ಎಲ್ಲ ಮುಸಲ್ಮಾನರು ಆಚರಿಸ್ತಾರೆ. ಎರಡನೇ ಸೀಮೋಲ್ಲಂಘನೆ ಅಂದ್ರೆ ಮುಸಲ್ಮಾನರು ಹಿಂದೂಗಳು ಎಂಬ ಭೇದವಿಲ್ಲದೆ ಆಚರಿಸೋದು. ಇದು ಹೆಚ್ಚು ಕಡಿಮೆ ಒಂದು ಗ್ರಾಮದ ಉತ್ಸವವಾಗಿ, ಒಂದು ಗ್ರಾಮದ ಆಚರಣೆಯಾಗಿ ಇದು ನಡೀತಾ ಇದೆ. ಇಡೀ ಕರ್ನಾಟಕದಲ್ಲಿ ಸಾವಿರಾರು ಹಳ್ಳಿಗಳಲ್ಲಿ ಇವತ್ತು ಅಥವಾ ನಾಳೆ ಈ ಉತ್ಸವ, ಹಬ್ಬ ಅಂತ ಕರೆಯೋದಿಲ್ಲ ನಾನು, ಯಾಕಂದ್ರೆ ಇದು ಶೋಕಾಚರಣೆ ನಡೀತದೆ. ಬಹಳ ಮುಖ್ಯವಾಗಿ ಬೀಳ್ಗಿಯಲ್ಲಿ, ಅಗಸನೂರಿನಲ್ಲಿ, ಮುದಗಲ್ನಲ್ಲಿ, ಕರ್ನಾಟಕದ ಕೆಲವು ಮೊಹರಂಗಳು ಬಹಳ ಖ್ಯಾತಿಯಾಗಿವೆ. ಅನಂತಪುರದಲ್ಲಿ ಗೊಗೋಳ್ ಅಂತ ಹೇಳಿ ಒಂದು ಜಾಗದಲ್ಲಿ ಬಹಳ ಪ್ರಸಿದ್ಧವಾದ ಮೊಹರಂ ನಡೀತದೆ. ಅನೇಕ ಊರುಗಳಲ್ಲಿ ಮುಸಲ್ಮಾನರ ಇರೋದಿಲ್ಲ, ಆದ್ರೆ ಜನ ಅಲ್ಲಿ ಮೊಹರಂ ಅನ್ನು ಆಚರಿಸ್ತಾರೆ. ಮತ್ತು ಮುಸಲ್ಮಾನರು ಇದ್ರೂ ಕೂಡ ಬಹಳಷ್ಟು ಊರುಗಳಲ್ಲಿ ದೇವರನ್ನ ಹಿಡಿಯೋರು, ಅಂದ್ರೆ ಹಸನ್ ಹುಸನರ ಹೆಸರಿನಲ್ಲಿರುವ ಆ ಪಂಜಾಗಳು ಅಂತ ಏನ್ ಕರಿತೀವಿ ನಾವು, ಆ ಹಸ್ತಗಳು, ಅವುಗಳನ್ನ ಹಿಡಿಯೋರು ಅನೇಕ ಸಲ ಮುಸ್ಲಿಮೇತರರಾಗಿರ್ತಾರೆ. ಈ ಮೊಹರಂನ ವಿಶಿಷ್ಟತೆ ಏನು ಅಂತಂದ್ರೆ, ಇದು ಮೂಲತಃ ಶೋಕಾಚರಣೆಯಾಗಿ ಶುರುವಾದ ಹಬ್ಬ ಇದು. ಆಮೇಲೆ ಇದಕ್ಕೆ ಆ ಇಡೀ ಊರಿನ ಸೃಜನಶೀಲತೆಯೇ ಸೇರಿಕೊಂಡ ಹಾಗೆ ಇವತ್ತು
ಸೂಗುಗಳನ್ನು, ಬೇರೆ ಬೇರೆ ಸೂಗುಗಳನ್ನು, ವೇಷಗಳನ್ನು ಹಾಕಿ ಅಲವಿ ಮುಂದೆ ಜನ ಪ್ರದರ್ಶಿಸ್ತಾರೆ, ಕುಣಿತಾರೆ, ತಮ್ಮಟೆಯನ್ನು ಬಾರಿಸಲಾಗ್ತದೆ. ಮುಖ್ಯವಾಗಿ ಒಂದು ಆಹಾರ ಸಂಸ್ಕೃತಿ ಕೂಡ ಇದಕ್ಕೆ ಲಗತ್ತಾಗಿದೆ. ಹೇಗೆ ರಂಜಾನ್ ಮತ್ತು ಬಕ್ರೀದ್ನಲ್ಲಿ ಶೀರ್ ಕುಂಭಾ ಅಥವಾ ಶೀರ್ ಕುರ್ಮ ಹೆಚ್ಚು ಖ್ಯಾತಿ ಆಗಿದೆಯೋ, ಹಾಗೆ ಈ ಹಬ್ಬದಲ್ಲಿ ಚೋಂಗೆ, ಬುತ್ತಿ ಮತ್ತು ಶರಬತ್ತು ಇವುಗಳನ್ನು ಹಂಚಲಾಗ್ತದೆ. ಯಾಕಂದ್ರೆ ಕರ್ಬಲಾದಲ್ಲಿ, ನಾನು ಕರ್ಬಲಾಗೆ ಹೋಗಿದ್ದೆ ಕೂಡ, ಆ ನದಿಯಲ್ಲಿ ಹುಸೇನ್ ಮತ್ತು ಅವರ 72 ಸೈನಿಕರು ನೀರನ್ನ ಕುಡಿಯದ ಹಾಗೆ ವಿಷವನ್ನು ಹಾಕಲಾಗ್ತದೆ, ಹೀಗಾಗಿ ಬಾಯಾರಿ ಸಾಯ್ತಾರೆ ಅವರು. ಅದರ ನೆನಪಿನಲ್ಲಿ ಇಡೀ ಮೊಹರಂನಲ್ಲಿ ಭಾರತದಾದ್ಯಂತ ಜನರಿಗೆ ನೀರನ್ನ, ಶರಬತ್ತನ್ನು ಕುಡಿಸುವ ಕೆಲಸವನ್ನು ಮಾಡ್ತಾರೆ. ಬುತ್ತಿ, ಮೊಸರ ಬುತ್ತಿ ಮತ್ತು ಚೋಂಗೆ, ಯಾಕಂದ್ರೆ ಇವು ಪಯಣದಲ್ಲಿ ಕೆಡದೇ ಇರೋ ಆಹಾರಗಳು, ಅವರು ಯುದ್ಧಕ್ಕೆ ಹೋಗಿದ್ರು ಅನ್ನೋ ಕಾರಣಕ್ಕಾಗಿ. ಸೊ ಹೀಗಾಗಿ ಇದಕ್ಕೊಂದು ಒಂದು ಸಾಮಾಜಿಕ ಧಾರ್ಮಿಕವಾದ ಬಾಂಧವ್ಯದ ಆಯಾಮ ಇದೆ. ಹಾಡು ಕುಣಿತ ಸೂಗುಗಳ ಒಂದು ಕಲೆಯ ಆಯಾಮ ಇದೆ. ಬಹಳ ಮುಖ್ಯವಾಗಿ ಆಹಾರದ ಆಯಾಮ ಕೂಡ ಇದೆ. ಇಡೀ ಕರ್ನಾಟಕದಲ್ಲಿ ಒಂದು 5,000 ಕವಿಗಳು, ಅವ್ರನ್ನ ರಿವಾಯತ್ ಕವಿಗಳು, ಕರ್ಬಲಾ ಕವಿಗಳು, ಮೊಹರಂ ಕವಿಗಳು ಅಂತ ಕರೀತಾರೆ. ಅವ್ರನ್ನ ರಿವಾಯತ್ ಪದ ಅಂತಲೇ ಕರೀತಾರೆ. ಸಾವಿರಾರು, ಒಂದು ಒಂದು ಈ 20ನೇ ಶತಮಾನದಲ್ಲಿ ಒಂದು 5,000 ಕವಿಗಳು ಇರಬಹುದು. ನಾನು ಕಂಡ ಹಾಗೆ ಬಹಳ ಶ್ರೇಷ್ಠ ಕವಿಗಳು ಮತ್ತು ಇಲ್ಲಿ ಕವಿಗಳು ಮತ್ತು ಗಾಯಕರು ಒಬ್ಬರೇ ಆಗಿರ್ತಾರೆ. ಇದೊಂದು ವಿಶಿಷ್ಟವಾದ ಜನಪದ ಸಾಹಿತ್ಯ ಪ್ರಕಾರ. ಗೀಗಿ ಲಾವಣಿಗಳಿದ್ದ ಹಾಗೆ ಈ ರಿವಾಯತ್ ಪದಗಳು, ಕದರ ಮಂಡಲ್ಗಿ ಅಲ್ಲಾಬಕ್ಷಿ, ಕವಲೂರು ಗೌಸ್, ನಿಡಗುಂದದ ಬಸವಂತಪ್ಪನವರು ಈಗಲೂ ಇದ್ದಾರೆ, ಅವರು ಸತ್ತೂರು ಇಮಾಮ್, ಕೆರೂರು ಖಾಸಿಂ ಸಾಬ್, ಮುಂಡರಿಯ ಜಿಂದಿಪೀರ, ಇವರು ನಾನು ಕಂಡ ಅತ್ಯಂತ ಶ್ರೇಷ್ಠ ಕವಿಗಳು ಮತ್ತು ಹಾಡುಗಳು. ಈ ಹಾಡನ್ನ ಗುರು ಶಿಷ್ಯರಿಗೆ ಕಲಿಸುವಾಗ ಕೂಡ ದೀಕ್ಷೆಯನ್ನ ಕೊಡ್ತಾನೆ, ಟ್ರೈನಿಂಗ್ ಮಾಡಬೇಕು ಹಿಂದ್ಗಡೆ ಹಿಮ್ಮೇಳದಲ್ಲಿದ್ದು ಆಮೇಲೆ ಹಾಡ್ತಾನೆ. ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಹಳ್ಳಿಗಳಲ್ಲಿ ದೂರದ ಅರಬ್ ದೇಶದಲ್ಲಿ ಬೇರೊಂದು ಸಂಸ್ಕೃತಿಗೆ, ಬೇರೊಂದು ಧರ್ಮಕ್ಕೆ, ಬೇರೊಂದು ಜನಾಂಗಕ್ಕೆ ಸೇರಿದ ಒಂದು ಕಥನವನ್ನ, ಇದು ನಮ್ದು, ನಮ್ಮ ಮನೆ ಕಥನ, ನಮ್ಮ ನಮ್ಮ ಬಂಧುಗಳು ಸತ್ತೋಗಿದ್ದಾರೆ ಎಂಬ ದುಃಖದಲ್ಲಿ ಹಾಡ್ತಾರೆ ಜನ ಮತ್ತು ಜನ ಕೇಳ್ತಾರೆ ಕೂಡ. ಇದರಲ್ಲಿರೋ ಬಹಳ ಮುಖ್ಯವಾದ ಸಂದೇಶ ಏನು ಅಂದ್ರೆ, ಹೇಗೆ ಕಮ್ಯುನಿಸಂ ಜಗತ್ತಿನಲ್ಲಿರುವ ಎಲ್ಲಾ ಶ್ರಮಿಕರು ಒಂದೇ ಅಂತ ಹೇಳ್ತದೋ, ಹಾಗೆ ಈ ಹಬ್ಬ ಜಗತ್ತಿನಲ್ಲಿ ಎಲ್ಲೇ ದುರ್ಬಲರು, ಬಲಿಷ್ಠರ ಆಕ್ರಮಣಕ್ಕೆ ಒಳಗಾಗಿ ವಧೆಯಾದರೆ, ಹುತಾತ್ಮರಾದರೆ ಅವರ ಸ್ಮರಣೆಯನ್ನು ಮಾಡಬೇಕು. ಮುದ್ಗಲಲ್ಲಂತೂ ಹಸನ್ ಹೊಸನ್ರು ಮುದ್ಗಲ್ಲಿನ ಮಕ್ಕಳು ಎಂಬಂತೆ ಆಚರಿಸ್ತಾರೆ. ಅಲ್ಲಿ ಇವರಿಬ್ಬರ ಹೆಸರಿನಲ್ಲಿ 2 ಮೆರವಣಿಗೆಗಳು ಬರ್ತದೆ, ಕೋಟೆ ಹೊರಗಡೆ ಇವೆರಡು ಮಿಲನ ಆಗ್ತದೆ, ಆ ಎರಡೂ ದೇವರುಗಳು ಅಳ್ತಾರೆ, ಜನ ಕೂಡ ಅಳ್ತಾರೆ. ಮುಖ್ಯವಾಗಿ ಹೇಳಬೇಕಾಗಿರೋದು ಏನು ಅಂದ್ರೆ, ಈ ಮೊಹರಂ ಪ್ರತಿ ಊರಿನಲ್ಲೂ ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಿಸಲ್ಪಡ್ತದೆ. ಬೀಳಿಗೆಯಲ್ಲಿ ಒಂದು ದೀಪದ ಮರವನ್ನ ಅವರು ಇದ್ ಮಾಡ್ತಾರೆ ಪ್ರತಿ ಊರಲ್ಲೂ. ಇದು ಒಂಥರ ಕರ್ನಾಟಕ ಸಂಸ್ಕೃತಿ ಅನ್ನೋದು ಹೇಗೆ ಬಹುರೂಪಿಯಾಗಿದೆ ಎಂಬುದನ್ನ ಸೂಚಿಸ್ತದೆ. ಒಂದೇ ಆಚರಣೆ, ಒಂದೇ ತತ್ವ, ಒಂದೇ ಚಾರಿತ್ರಿಕ ಹಿನ್ನೆಲೆ, ಆದರೆ ಪ್ರತಿ ಊರು ಇದನ್ನ ಭಿನ್ನವಾಗಿ ಆಚರಿಸ್ತದೆ. ಇದನ್ನ ಕರ್ನಾಟಕದ ಸಾಂಸ್ಕೃತಿಕ ಬಹುತ್ವ ಅಂತ ಹೇಳಿ ನಾವು ಕರಿಬಹುದು. ಈ ಮೊಹರಂ ಹಾಡುಗಳ ವಿಶೇಷತೆ ಏನು ಅಂತಂದ್ರೆ, 7ನೇ ಶತಮಾನದಲ್ಲಿ ಇರಾಕ್ ಭಾಗದಲ್ಲಿ ನಡೆದಂತಹ ಈ ದುರಂತದ ಕಥನವನ್ನು ಹಾಡಿದ್ರು ಕೂಡ ಇದರಲ್ಲಿ ಸಮಕಾಲೀನರಾದ ಮತ್ತು ಭಾರತದ ಮತ್ತು ಕರ್ನಾಟಕದ ಎಲ್ಲ ಹುತಾತ್ಮರನ್ನು ಕೂಡಿಸಿ ಹಾಡ್ತಾರೆ. ಇಂದಿರಾ ಗಾಂಧಿ ಅವರ ಕೊಲೆಯ ಬಗ್ಗೆ ಹಾಡಿದೆ, ಗಾಂಧೀಜಿಯವರ ಕೊಲೆಯ ಬಗ್ಗೆ ಹಾಡಿದೆ, ಸಂಗೊಳ್ಳಿ ರಾಯಣ್ಣನ ಮೇಲಿನ ಹಾಡಿದೆ. ತಮ್ಮ ಊರಿನಲ್ಲಿ ಆಸ್ಪಾಸಲ್ಲಿ ಯಾವುದೇ ಒಂದು ಟ್ರಾಜಿಡಿ ನಡೆದ್ರೆ ಆ ಟ್ರಾಜಿಡಿಯನ್ನ ಆ ಕವಿಗಳು ತಕ್ಷಣ ಶೋಕ ಗೀತೆಗಳನ್ನಾಗಿ ಮಾಡ್ತಾರೆ. ಹಾಗಾಗಿ ಈ ಮೊಹರಂ ಹಾಡುಗಳಿಗೆ ಕೇವಲ ಚರಿತ್ರೆಯ ಮತ್ತು ಧರ್ಮದ ಆಯಾಮ ಮಾತ್ರ ಇಲ್ಲ, ಒಂದು ಸಮಕಾಲೀನವಾದ ಆಯಾಮ ಕೂಡ ಇದೆ. ನಾವು ಸಮಕಾಲೀನ ಪ್ರಜ್ಞೆ ನಮ್ಮ ಲೇಖಕರಲ್ಲಿ ಇರಬೇಕು ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ಮೊಹರಂ ಕವಿಗಳು ಏಕಕಾಲಕ್ಕೆ ಅವರು ಚಾರಿತ್ರಿಕ ಪ್ರಜ್ಞೆ ಉಳ್ಳವರು ಮತ್ತು ಸಮಕಾಲೀನ ಪ್ರಜ್ಞೆ ಉಳ್ಳವರು. ಒಂದು ಬಸ್ ಅಪಘಾತ ಆಗಿ ಜನ ಸತ್ತೋದ್ರೆ ಆ ಪ್ರಕರಣವನ್ನೇ ಇಟ್ಕೊಂಡು ಹಾಡುವ ಹಾಡುಗಳನ್ನು ನೋಡಿದ್ದೀವಿ.
ತಮ್ಮ ಊರು ಡ್ಯಾಮ್ನಲ್ಲಿ ಮುಳುಗಿದಾಗ ಆ ದುಃಖದಲ್ಲಿ ಹಾಡಿರುವ ದುಃಖ ಗೀತೆಗಳ ಒಂದು ಪರಂಪರೆ, ಇಂಗ್ಲಿಷ್ನಲ್ಲಿ ಎಲಿಜಿ ಅಂತ ಹೇಳಿ ಕರಿತೀವಿ. ಇಡೀ ಭಾರತದಲ್ಲಿ ಬೇರೆ ಬೇರೆ ಕಡೆ ಮೊಹರಂ ಆಚರಿಸ್ತಾ ಇರಬಹುದು, ಆದರೆ ನಮ್ಮ ದಕ್ಷಿಣ ಭಾರತದ, ಅದರಲ್ಲೂ ಉತ್ತರ ಕರ್ನಾಟಕದ ಮತ್ತು ಕಲ್ಯಾಣ ಕರ್ನಾಟಕದ ಮೊಹರಂ ಏನಿದೆ ಅದು ಬಹಳ ವಿಶಿಷ್ಟವಾದ್ದು. ಭಾರತದ ಇಸ್ಲಾಂಗೆ ಮತ್ತು ಜಗತ್ತಿನ ಇಸ್ಲಾಂಗೆ ಇದರ ಕೊಡುಗೆ ಬಹಳ. ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕವಿಗಳು ಮತ್ತು ಹಾಡುಗಾರರು ಮತ್ತು ವಾದ್ಯಕಾರರು ಕುಣಿಯೋರು ಬಹುಶಃ ಭಾರತದಲ್ಲಿ ನಾನು ಕಾಣಲಿಲ್ಲ. ಉತ್ತರ ಪ್ರದೇಶದ ಲಖನೌನಲ್ಲಿ ನಾನು ಮೊಹರಂ ನೋಡಕ್ಕೆ ಹೋಗಿದ್ದೆ. ಅದು ಹೆಚ್ಚು ಕಡಿಮೆ ಅಲ್ಲಿನ ಶಿಯಾ ಮುಸ್ಲಿಮರ ಹಬ್ಬ ಆಗಿದೆ, ಆದರೆ ಕರ್ನಾಟಕದಲ್ಲಿ ಮಾತ್ರ ಇದು ಎಲ್ಲ ಜನರ ಹಬ್ಬ ಆಗಿದೆ. ಕರ್ನಾಟಕದ ಒಂದು ಸಾಂಸ್ಕೃತಿಕವಾದ ಒಂದು 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 ಭಾಗ್ಯ ಇದು ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಒಂದು ಕಲೆಯ ಆಯಾಮ ಇದೆ, ವರ್ತಮಾನ ಪ್ರಜ್ಞೆಗೆ ನೋವಿಗೆ ಮಿಡಿಯುವ ಒಂದು ಮಾನವೀಯ ಆಯಾಮ ಇದೆ, ಒಂದು ಚರಿತ್ರೆಯ ಪ್ರಜ್ಞೆ ಇದೆ, ಮತ್ತು ಬಹಳ ಮುಖ್ಯವಾಗಿ ಈ ನಾಡಿನ ಜನರೆಲ್ಲರೂ ಕೂಡ ನಮ್ಮ ಹಬ್ಬಗಳಲ್ಲಿ ನಮ್ಮ ಊರುಗಳಲ್ಲಿ ನಾವು ಒಟ್ಟಾಗಿ ಬದುಕಬೇಕು ಎಂಬ ಬಹಳ ದೊಡ್ಡ ಸಂದೇಶವನ್ನ ಇದು ಕೊಡ್ತಾ ಇದೆ. ಹೀಗಾಗಿ ಒಂದು ಒಂದು ಭಾರತದ ಸಂವಿಧಾನದ ಒಂದು ದೊಡ್ಡ ಮೌಲ್ಯ ಏನಿದೆ ಸೆಕ್ಯುಲರಿಸಂ, ಅದನ್ನು ಸಾಂಸ್ಕೃತಿಕವಾಗಿ ಜೀವಂತವಾಗಿಟ್ಟಿರೋ ಕೆಲವೇ ಆಚರಣೆಗಳಲ್ಲಿ ಕರ್ನಾಟಕದ ಮೊಹರಂ ಒಂದು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಮಸ್ಕಾರ. ಇದರ ಬಗ್ಗೆ ಒಂದು ಪುಸ್ತಕ ಇದೆ, ಆಸಕ್ತರು ಕರ್ನಾಟಕದ ಮೊಹರಂ ಎಂಬ ಪುಸ್ತಕ ಕನ್ನಡ ವಿಶ್ವವಿದ್ಯಾಲಯದಿಂದ ಇದು ಪ್ರಕಟ ಆಗಿದೆ, ಇದನ್ನು ಆಸಕ್ತರು ಗಮನಿಸಬಹುದು. ಇದರಲ್ಲಿ ಕರ್ನಾಟಕದ ಎಲ್ಲ ಮೊಹರಂ ಕವಿಗಳ ಪರಿಚಯ ಇದೆ ಮತ್ತು ಕರ್ನಾಟಕದ ಪ್ರಮುಖ ಮೊಹರಂಗಳ ಒಂದು ವಿಶ್ಲೇಷಣೆ ಇದೆ. ಇದು ಇದು ಈ ವಿವರ ನಮ್ಮ ಗ್ರಾಮೀಣ ಜನರಿಗೆ ಏನು ಅಗತ್ಯ ಇಲ್ಲ, ಯಾಕಂದ್ರೆ ಅವರ ಪ್ರಜ್ಞೆಯ ಭಾಗವಾಗಿ ದೈನಿಕ ಬದುಕಿನ ಭಾಗವಾಗಿದೆ. ಆದರೆ ಕರ್ನಾಟಕದ ಶಿಕ್ಷಣ ಪಡೆದ ಅನೇಕರಿಗೆ ಈ ಜಗತ್ತು ಇನ್ನೂ ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿರುವ ಅನೇಕರಿಗೆ ಜಗತ್ತು ಅಪರಿಚಿತವಾಗಿದೆ. ಇದು ನಿಜವಾಗಲೂ ಕರ್ನಾಟಕ ಸಂಸ್ಕೃತಿಯ ಬಹಳ ಮಹತ್ವದ ಒಂದು ವಿದ್ಯಮಾನ ಮೊಹರಂ ಅನ್ನೋದು. ಇಷ್ಟು ಹೇಳಿ ನಾನು ಎಲ್ರಿಗೂ ನಮಸ್ಕಾರವನ್ನು ಮಾಡ್ತೇನೆ. ಧನ್ಯವಾದ.